ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಅವರು ಪಡೆದುಕೊಂಡಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ 2023 ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಇವರು ಮಾಜಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಸುಮಾರು 20 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತ ಸಮಾಜದಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಸುಮಾರು 20 ವರ್ಷಗಳಿಂದ ಸಹಕಾರಿ ರಂಗದ ಅನುಭವಿ ಸಹಕಾರಿ ಧುರೀಣರು ಸನ್ಮಾನ್ಯ ಶ್ರೀ ಕೊಂಡವಾಡಿ ಚಂದ್ರಶೇಖರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪ್ರಮುಖ ಹಾರ್ದಿಕ ಸ್ವಾಗತ ಸರ್, ನಮಸ್ಕಾರ. ಸರ್, ಈಗ ಸುಮಾರು ಒಂದು 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಹಾಗೂ ಸಹಕಾರಿ ರಂಗದಲ್ಲಿ ತಮ್ಮಂತ ತೊಡಗಿಸಿಕೊಂಡಿದ್ರಿ. ಈ ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಸಾಕಷ್ಟು ಚಿರಪರಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಕೊಂಡವಾಡಿ ಚಂದ್ರಶೇಖರ್ ಅಂತ ಹೇಳಿ, ಕೊಂಡವಾಡಿಲಿ ಹುಟ್ಟಿದ್ದು ಬೆಳೆದಿದ್ದು ಮಧುಗಿರಿ ತಾಲೂಕಲ್ಲೇ ಇದ್ದೇನೆ. ಮಧುಗಿರಿ ತಾಲೂಕು ಇಲ್ಲ ಸ್ಥಳೀಯ ಅಭ್ಯರ್ಥಿ, ಇಲ್ಲಿ ಮಧುಗಿರಿ ರಾಘವೇಂದ್ರ ಕಾಲೋನಿಯಲ್ಲಿ ಮನೆಯೂ ಇದೆ ನನ್ನದು. ನಾನು ಸುಮಾರು 20 ವರ್ಷಗಳಿಂದ ನಾನು ಸಹಕಾರ ರಾಜಕಾರಣದಲ್ಲಿ ಮಧುಗಿರಿ ತಾಲೂಕಲ್ಲಿ ನನ್ನ ರಾಜಕಾರಣ, ಅದ್ರ ಜೊತೆಯಲ್ಲಿ ಸಹಕಾರಿ ರಂಗದಲ್ಲಿ ಸಹಕಾರಿ ಆಂದೋಲನದಲ್ಲಿ ನಾನು ತನ್ನನ್ನು ತಾನು ತೊಡಗಿಸ್ಕೊಂಡು ಹತ್ತು ಹಲವಾರು ಹುದ್ದೆಗಳಲ್ಲಿ ನಾನು ಕಾರ್ಯರನ್ನು ನಿರ್ವಹಿಸಿ ಸಮಾಜ ಸೇವೆ ಜೊತೆಗೆ ಅದಕ್ಕೆ ನಾವು ಸಮಾಜ ಸೇವೆ ಅನ್ನೋದ್ರ ಜೊತೆಯಲ್ಲಿ ನಮ್ಮ ಹಳ್ಳಿಯ ಜನಕ್ಕೆ ರೈತರುಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ನಾನು 2013ನೇ ಇಸ್ವಿಲಿ ಏನು ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷನಾದೆ. ಅಧ್ಯಕ್ಷನಾದಾಗ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಿದೆ. ಅದರ ಜೊತೆಯಲ್ಲಿ ಅದನ್ನು ಹಿಂದೆ ನಾನು 13ನೇ ಇಸ್ವಿಲಿ ಅಧ್ಯಕ್ಷನಾಗೋದಕ್ಕಿಂತ ಹಿಂದೆ ನಮ್ಮ ರೈತರುಗಳಿಗೆ ಬಡವಡೆ ಕೊಡಬೇಕಾದ್ರೆ ಕಷ್ಟ ಇತ್ತು. ಆ ರೈತರು ವಾರ 8 ವಾರ 10 ವಾರಗಳು ಸಮಯ ಆಗೋದು. ನಾನು ಅಧ್ಯಕ್ಷನಾಗಿ ಮೊಟ್ಟ ಮೊದಲನೇದಾಗಿ ಮಾಡಿದ್ದು ರೈತರಿಗೆ ಪ್ರತಿ 7 ದಿವಸಕ್ಕೊಂದ್ಸಾರಿ ಬಟವಡೆ ಕೊಡಬೇಕು ಅನ್ನೋದನ್ನು ಅದನ್ನು ಆ ಕಾರ್ಯಕ್ರಮನ ಫಸ್ಟನ್ನು ಮಾಡಿ ಇವತ್ತು ಪ್ರತಿ 7 ದಿವಸಕ್ಕೊಂದ್ಸಾರಿ ನಾವು ಅಲ್ಲಿಗೆ ಇವತ್ತು ರೈತರುಗಳಿಗೆ ಬಟವಡೆ ಕೊಡೋಂಥ ವ್ಯವಸ್ಥೆ ಮೊಟ್ಟ ಮೊದಲನೇದಾಗಿ ಮಾಡಿದ ಅಂಥದ್ದು. ಅದರ ಜೊತೆಯಲ್ಲೇನೆ ಇವತ್ತು ನಾವು ಹಾಲನ್ನ ಹೊರಗಡೆ ಪೌಡ್ರು ಮಾಡೋದಕ್ಕೆ ಅದಕ್ಕೂ ಇದಕ್ಕೆ ಎಲ್ಲನೂ ಕಳಿಸ್ತಾ ಇದ್ವಿ. ನಮಗೆ ಮಾರುಕಟ್ಟೆ ಇರಲಿಲ್ಲ. ಮಾರುಕಟ್ಟೆ ಇಲ್ಲದ್ರಿಂದ ನಾವು ಪೌಡ್ರು ಕಳಿಸಿದ್ರೆ ನಮಗೆ ಸಂಸ್ಥೆಗೆ ನಷ್ಟ ಆಗುತ್ತೆ. ಆ ನಷ್ಟ ಆಗುವಂಥ ಸಮಯದಲ್ಲಿ ನಾವು ರೈತರಿಗೆ ಕಾಲಕಾಲಕ್ಕೆ ಹಣ ಕೊಡೋಕ್ಕಾಗಲ್ಲ, ಒಳ್ಳೆ ಬೆಲೆ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಬಾಂಬೆ ಮಹಾನಗರದಲ್ಲಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿ ಇವತ್ತು ಒಂದು 2 ಲಕ್ಷ ಚಿಲ್ಲರೆ ಹಾಲು ಮಾರಾಟ ಆಗ್ತಾ ಇದೆ. ಅದೇ ರೀತಿ ಒಂದು ಫ್ಲೆಕ್ಸಿ ಪ್ಯಾಕ್ ಅಂತಂದು ಮಾಡಿ ಏನು 90 ದಿವಸಗಳ ಕಾಲ ಹಾಲು ಕೆಡದೇ ಇರೋ ಒಂದು ಫ್ಲೆಕ್ಸಿ ಪ್ಯಾಕ್ ಮಾಡಿ ಇವತ್ತು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಪ್ರತಿನಿತ್ಯ ಇವತ್ತು 50,000 ಲೀಟ್ರ್ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಲೋಕಲ್ ಅನ್ನು ಮಾರಾಟ ಮಾಡೋವಂಥದ್ದು, ಹೀಗೆ ಹತ್ತು ಹಲವಾರು ಕಾರ್ಯಕ್ರಮನ ರೂಪಿಸ್ಕೊಂಡು ಒಂದು ಕಡೆ ಮಾರುಕಟ್ಟೆ ಇಂಪ್ರೂವ್ ಮಾಡೋವಂಥದ್ದು, ಇನ್ನೊಂದು ಕಡೆ ರೈತರುಗಳಿಗೆ ಆ ಮಾರುಕಟ್ಟೆ ಇಂಪ್ರೂವ್ ಮಾಡೋದ್ರಿಂದ ರೈತರುಗಳಿಗೆ ಕಾಲಕಾಲಕ್ಕೆ ಹಣ ಕೊಡೋವಂಥದ್ದು, ಒಳ್ಳೆಯ ಬೆಲೆ ಕೊಡೋವಂಥದ್ದು ಆಯಿತು. ಅದ್ರ ಜೊತೆಯಲ್ಲೇ ನಮ್ಮ ಒಕ್ಕೂಟವನ್ನು ಸಹ ಅಭಿವೃದ್ಧಿ ಮಾಡಿ ಅಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಬೇಕು ಆ ಮೂಲಭೂತ ಸೌಲಭ್ಯಗಳು ನಮ್ದು, ಯಾಕೆಂದರೆ ರೆಫ್ರಿಜರೇಷನ್ನು ಅದೆಲ್ಲದನ್ನು ಕೂಲಿಂಗ್ ಪಾಲಿಂಗ್ ಅದೆಲ್ಲದನ್ನು ಹಿಂದೆ ತುಂಬ ಹಳೆಯದಾಗಿತ್ತು, ಅದನ್ನೆಲ್ಲ ಅಪ್ಗ್ರೇಡ್ ಮಾಡಿ ಒಂದು 10 ಲಕ್ಷ 12 ಲಕ್ಷ ಲೀಟ್ರ್ ಹಾಲು ಬಂದ್ರೂ ಇವತ್ತು ಅದನ್ನು ಕಾಲಕ್ಕೆ ಸರಿಯಾಗಿ ಸಂಸ್ಕರಣೆ ಮಾಡಿ ಮಾಡೋ ರೀತಿ ಹತ್ತು ಹಲವಾರು ಅಭಿವೃದ್ಧಿಗಳನ್ನ ಒಕ್ಕೂಟದಲ್ಲೂ ಮಾಡಿ ಅದ್ರ ಜೊತೆಯಲ್ಲಿ ಒಂದು 110 ಹೊಸ ಬಲ್ಕ್ ಮಿಲ್ಕ್ ಕೂಲರ್ ಅಂತ BMC ಅಂತ ಹೇಳ್ತೀವಿ, ಅದನ್ನು ಒಂದು 110 ಹೊಸದಾಗಿ ಆ ಬಲ್ಕ್ ಮಿಲ್ಕ್ ಕೂಲರ್ನ ಮಾಡಿದ್ರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ 10,000 ರಿಂದ 12,000 ಲೀಟ್ರ್ ಹಾಲು ಬಂದ್ರೂ ಇವತ್ತು ನಾವು ಅಲ್ಲಿ ನಿರ್ವೇದಿಯಿಂದ ನಾವು ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಕಳಿಸೋವಂಥದ್ದು, ಅದೆಲ್ಲ ಮಾಡೋದ್ರಿಂದ ಇವತ್ತು ಒಂದು ಕಡೆ ಮಾರುಕಟ್ಟೆ ಇಂಪ್ರೂವ್ ಮಾಡಿದ್ದು, ಇನ್ನೊಂದು ಕಡೆ ಇವ ನಾವು ಹಾಲನ್ನ ಸುಧಾರಿಸೋವಂಥದ್ದು ಮಾಡಿದ್ದು, ಇದರೆಲ್ಲರಿಂದ ಸಹ ಇವತ್ತು ಉತ್ತಮವಾಗಿ ಒಕ್ಕೂಟ ಚೆನ್ನಾಗಿದೆ. ಅದ್ರ ಜೊತೆಯಲ್ಲೇ ಒಂದು ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮುಖಾಂತರ ಹತ್ತು ಹಲವಾರು ಅಭಿವೃದ್ಧಿ ನಮ್ಮ ರೈತರುಗಳಿಗೆ ಅನುಕೂಲ ಆಗುವಂತ ಮಾಡಿದೆ. ಮೊಟ್ಟ ಮೊದಲನೇದಾಗಿ ಇವತ್ತು ಆ ಸೀಮೆ ಹೆಸರುಗಳು ಸಾಕಷ್ಟು ಸಾಯ್ತಾ ಇದ್ವು. ಇವತ್ತು ನಮ್ಮ ಮಧುಗಿರಿ ತಾಲೂಕಲ್ಲಿ ಒಂದಕ್ಕೆ ಹೇಳಬೇಕು ಅಂದರೆ ಒಂದು ವರ್ಷಕ್ಕೆ 450 ರಿಂದ 500 ಹಸು ಒಂದು ವರ್ಷದಲ್ಲಿ ಸತ್ತೋಗ್ತಾ ಇದೆ.
ಆ ಸತ್ತಂತ ಸಂದರ್ಭದಲ್ಲಿ ಅವತ್ತೆಲ್ಲ 50,000 60,000 70,000 ಕೊಟ್ಟು ರೈತರು ಆ ಸುವರ್ಣ ಖರೀದಿ ಮಾಡಿರ್ತಾರೆ. ಆ ಹಸು ಸತ್ತಂತ ಸಂದರ್ಭದಲ್ಲಿ ಆ ರೈತನಿಗೆ ಆ ಮನೆ ಕಷ್ಟ, ಯಾರ ಮನೆಗೆ ಹಸು ಸತ್ತಿರುತ್ತೋ ಅವ್ರಿಗೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಮನಗಂಡು ಏನಾದರೂ ಮಾಡಿ ಒಂದು ಇನ್ಶೂರೆನ್ಸ್ ಯೋಜನೆ ಜಾರಿಗೆ ತರಬೇಕು ಅಂತಂದೇಳಿ ಇನ್ಶೂರೆನ್ಸ್ ಮಾಡಿಸೋಂಥದ್ದು ಪ್ರಾರಂಭ ಮಾಡಿದೆ. ಮೊಟ್ಟಮೊದಲನೇದಾಗಿ 30,000ಕ್ಕೆ ಪ್ರಾರಂಭ ಮಾಡಿ ಬೇಡಿಕೆ ಹೆಚ್ಚಿನದಾಗಿ ಬಂದಿದ್ದರಿಂದ ಇವತ್ತು 60,000ವರೆಗೂ ಸಹ ಇವತ್ತು ಇನ್ಶೂರೆನ್ಸನ್ನು ಕೂಡ ಅಂತದ್ದು. ಅದ್ರ ಜೊತೆಯಲ್ಲಿ ಏನೇನು ನಮ್ಮ ರೈತರು ಒಂದು ಹಸುಗಳಿಗೆ ಇನ್ಶೂರೆನ್ಸ್ ಕೂಡ ಅಂತದಾಯಿತು. ಎರಡನೇದಾಗಿ ನಮ್ಮ ರೈತರು ಯಾರಾದ್ರೂ ಅನಾರೋಗ್ಯಕ್ಕೆ ಏನಾದರೂ ತುತ್ತಾಗಿ ಏನಾದರೂ ಮೇನ್ ಆಪ್ರೇಷನ್ಸ್ಗಳು ಏನನ್ನ ಆದರೆ ಒಂದು 11 ಆಪ್ರೇಷನ್ನನ್ನು ಗುರುತಿಸಿ ಅವ್ರಿಗೆ ಒಂದು 10,000ರಿಂದ 25,000 ರೂಪಾಯಿ ಅವರಿಗೆ ರೈತರು ಕೂಡ ಅಂತದ್ದು ಒಂದು ಪಕ್ಷ ಏನನ್ನ ರೈತರು ಹಾಲಾಕಂತ ರೈತರು ಉತ್ಪಾದಕರು ಸದಸ್ಯರು ಸತ್ತರೆ ಅವ್ರಿಗೆ ಇವತ್ತು 50,000 ರೂಪಾಯಿ ಕೂಡ ಅಂತದ್ದು. ಅದ್ರ ಜೊತೆಲೇ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಂಥ ಮಕ್ಕಳಿಗೆ ಡಿಗ್ರಿ ಎಲ್ಲ ಡಾಕ್ಟರ್ ಆದಂಥ ಮಕ್ಕಳಿಗೆಲ್ಲ 25,000 ರೂಪಾಯಿ ಕೂಡ ಅಂತದ್ದು. ಇಂಜಿನಿಯರು BSc AG BSc DT MSc AG MSc DT ಈ ಥರ ಓದಾದಂಥ ಟೆಕ್ನಿಕಲ್ ಕೋರ್ಸ್ ಓದಾದಂಥ ಮಕ್ಕಳಿಗೆಲ್ಲ ಒಂದು 10,000 ರೂಪಾಯಿ ನಾವು ಮೊದಲನೇ ವರ್ಷ ಅಟ್ಲೀಸ್ಟ್ ಅವ್ರಿಗೆ ಫೀಸನ್ನು ಕೊಡೋದಕ್ಕೆ ನಾವು ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಅದೊಂದು ಕಾರ್ಯಕ್ರಮ ತಂದಿದ್ದು. ಅದ್ರ ಜೊತೆಲೇ ಈ ಸಣ್ಣ ಕರು ಒಂದು ವರ್ಷದೊಳಗಡೆ ಇರೋ ಕರುಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ. ಆ ಇನ್ಶೂರೆನ್ಸ್ ಇಲ್ಲದಿರೋದ್ರಿಂದ ಸಣ್ಣ ಹೆಣ್ಣುಗರು ಚೆನ್ನಾಗಿ ಸಾಕಿರ್ತಾರೆ, ಅದೇನನ್ನು ಸತ್ತರೆ ಅದಕ್ಕೆ ಒಂದು 10,000 ರೂಪಾಯಿ ಕೂಡ ಅಂತದ್ದು. ನಮ್ಮ ರೈತರು ಬೇಸಿಗೆ ಕಾಲದಲ್ಲಿ ಬಣವೆಗಳು ಏನನ್ನು ಸುಟ್ಟೋದ್ರೆ ಅದಕ್ಕೆ ಒಂದು 10,000 ರೂಪಾಯಿ ಕೂಡ ಅಂತದ್ದು. ಅದಕ್ಕಿಂತ ದೊಡ್ಡದಾಗಿ ಇವತ್ತು ರಾಜ್ಯದಲ್ಲೇ ಯಾವ ಒಕ್ಕೂಟದಲ್ಲೂ ಮಾಡದೇ ಇರೋದೊಂದು ಹೆಣ್ಣು ಮಕ್ಕಳುಗಳಿಗೆ ಒಂದು ಉಚಿತ ಒಂದು 250 ಜನ ಹೆಣ್ಣು ಮಕ್ಕಳಿಗೆ ಒಂದು ಉಚಿತವಾದಂಥ ಹಾಸ್ಟೆಲನ್ನು ಮಾಡಿ ಸೆಕೆಂಡ್ PUC ಅಂತಲ್ಲಿ ಏನು ಬೇಕಾದ್ರೂ ಓದ್ಬೋದು ಅವರು. ಹೀಗೆ ಆ ಮಕ್ಕಳು ಇವತ್ತೆಲ್ಲದೂ ಹಳ್ಳಿಗಳ ಕಡೆ ಸೆಕೆಂಡ್ PUC ಆಯಿತು ಅಂದರೆ ಆಗಲೇ ಮಕ್ಕಳು ದೊಡ್ಡವರಾಗಿರ್ತಾರೆ, ಮನೆಗೆ ತಂದೆ ತಾಯಿಗಳು ಮದುವೆ ಮಾಡಿ ಕಳ್ಸೋಣ, ನಾವು ಮುಂದಕ್ಕೆ ಓದ್ಸೋಕ್ಕೆ ನಮಗೆ ಚೈತನ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಹೆಣ್ಣುಮಕ್ಕಳುಗಳ ವಿದ್ಯಾಭ್ಯಾಸ ಮಟ್ಕಾಗೋದ್ರಿಂದ ಅದನ್ನು ಮನಗಂಡಂತ ನಾನು ಏನಾದರೂ ಮಾಡಿ ಆ ಹೆಣ್ಣುಮಕ್ಕಳು ತನ್ನ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಅವರು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೆಕೆಂಡ್ PUC ಆದಮೇಲೆ ಅವ್ರು ಏನಾದರೂ ವಿದ್ಯಾಭ್ಯಾಸ ಮಾಡ್ಬೋದು. ಒಂದವ್ರಿಗೆ ಒಂದು 250 ಜನ ಹೆಣ್ಣುಮಕ್ಳು ಇವತ್ತು ತುಮಕೂರಿನಲ್ಲಿ ಉಚಿತವಾಗಿ ಹಾಸ್ಟೆಲನ್ನು ಮಾಡಿದ ಅಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಹೀಗೆ ಹಲವಾರು ಅಭಿವೃದ್ಧಿಗಳ ನಾನು ಇದ್ದಂಥ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ರಿಂದ ಇವತ್ತು ಜಿಲ್ಲೆಯಾದ್ಯಂತ ನನ್ನನ್ನು ಗುರುತಿಸ್ತಾರೆ. ಕೊಂಡವಾಡಿ ಚಂದ್ರಶೇಖರ್ ಅವ್ರ ಕಾಲದಲ್ಲಿ ಇವತ್ತೆಲ್ಲೇ ಹೋಗಲಿ ಇಡೀ ನಮ್ಮ ಜಿಲ್ಲೆಯೊಳಗೆ 1,350 ಸೊಸೈಟಿಗಳವೆ, ಯಾವ ಸೊಸೈಟಿಲೂ ಇವತ್ತು ನಮಗೆ ದುಡ್ಡು ಬಂದಿಲ್ಲ, ನಾವು ಹಾಲು ಹಾಕಿದ್ದೀವಿ ನಮ್ಗೆ ಹಣ ಬಂದಿಲ್ಲ ಅಂತ ಒಬ್ಬರೇ ಒಬ್ಬ ರೈತ ಹೇಳ ಅಂತೋದಿಲ್ಲ ಇವತ್ತು. ಆ ರೀತಿ ಕೊಂಡವಾಡಿಯವ್ರ ಕಾಲದಲ್ಲಿ ನಮಗೆ ಹಣ ಟೈಮಿಗೆ ಸರಿಯಾಗಿ ಆಗ್ತಾ ಇದ್ರ ಜೊತೆಗೆ ಸಂಸ್ಥೆನೂ ಎಲ್ಲ ಅಭಿವೃದ್ಧಿ ಮಾಡಿದ್ರು, ಅದ್ರ ಜೊತೆಗೆ ಹತ್ತು ಹಲವಾರು ಸೌಲಭ್ಯಗಳನ್ನ ನಮಗೆ ರೈತರುಗಳಿಗೆ ಕೂಡ ಅಂಥದ್ದು ಮಾಡಿರೋದನ್ನ ಕೀರ್ತಿ ಇಡೀ ನಮ್ಮ ಮಧುಗಿರಿ ತಾಲೂಕಲ್ಲಿ ಒಂದರಲ್ಲಿ ಇಡೀ ಜಿಲ್ಲೆಯಲ್ಲೇನೇ ಸಹ ಇದೆ. ನಾವು ಪ್ರತಿನಿತ್ಯ ಇಲ್ಲೊಂದು ಮೀಟಿಂಗ್ ಮಾಡ್ತೇವೆ, ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳಿಗೂ ಒಂದು 40, 45, 50, 60 ಚೆಕ್ಗಳನ್ನು ಸಹ ಇವತ್ತು ಪ್ರತಿ ತಿಂಗಳಿಗೂ ಒಂದೊಂದ್ಸಾರಿ ರೈತರುಗಳಿಗೆ ಕೊಡ್ತಾ ಇರ್ತೀವಿ. ಅದನ್ನು ತಗೊಂಡಂಥ ರೈತರು ಅದು ಚೆಕ್ ತಗೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ನೋಡ್ತಾ ಇರ್ತೀವಿ. ರೈತರು ಅವರ ಪರಿಸ್ಥಿತಿ ಅವರ ಸ್ಥಿತಿ ಗಮನಿಸಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಅಯ್ಯೋ ಅನಿಸುತ್ತೆ. ಅದನ್ನು ನೋಡಿ ಇವತ್ತು ಸಾಕಷ್ಟು ಅದರಿಂದ ಎಲ್ಲದನ್ನು ಅಲ್ಲೇ ಪಾಪ ಕೈ ಮುಗಿದು ಹೋಗ್ತಾರೆ, ಏನೋ ಸ್ವಾಮಿ ಮಾರಾಯಣಪ್ಪ ಇಂಥವೆಲ್ಲ ಅನುಕೂಲ ಮಾಡಿಕೊಟ್ಟಲ್ಲಪ್ಪ ಅಂತ. ಇದೆಲ್ಲದನ್ನು ಸಹ ಕೃಪೆ ಇರೋದ್ರಿಂದ ರಾಜಕೀಯ ರಂಗದಲ್ಲಿ ಮುಂದಕ್ಕೆ ಸಕ್ರಿಯವಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ನಾನು ಇಲ್ಲಿ ಸ್ಥಳೀಯನಾಗಿರೋದ್ರಿಂದ, ಜೊತೆಗೆ ಇದು ಜನರಲ್ ಕ್ಷೇತ್ರ, ಇದು ಜನರಲ್ ಕ್ಷೇತ್ರ ಸ್ಥಳೀಯವಾಗಿರೋದ್ರಿಂದ ನಮಗೆ ಮುಂದಿನ ದಿವಸಗಳಲ್ಲಿ ಅನುಕೂಲ ಆದರೆ ಇನ್ನೂ 10 ಹಲವಾರು ಸೌಲಭ್ಯಗಳು ನನ್ನ ತಾಲೂಕಿಗೆ ನಮ್ಮ ರೈತರಿಗೆ ಅನುಕೂಲ ಇನ್ನು ಹೆಚ್ಚಿನ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜಕಾರಣವನ್ನು ಸಹ ಇವತ್ತು ಪ್ರಪ್ರಥಮವಾಗಿ ಮೊದಲನೇ ಸಾರಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ, ಟಿಕೆಟನ್ನು ಸಹ ಪ್ರಬಲವಾಗಿ ಕೇಳ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದರೆ ನಾನು ಈ ಸ್ಥಳೀಯ ಅಭ್ಯರ್ಥಿ, ಜೊತೆಗೆ ಕ್ಷೇತ್ರ ಜನರಲ್ಲು ನಾವು ಏನು ಕುಂಚಿಟಿಗೆ ಒಕ್ಕಲಿದ್ದೀವಿ, ನಾವು ಎಲ್ಲೋ ಬೆರಳೆಣಿಕೆ ಅಷ್ಟು ಇಡೀ ರಾಜ್ಯದಲ್ಲಿ ಒಂದು ಏಳೆಂಟು ಕಡೆ ಮಾತ್ರ ನಿಂತ್ಕೊಳ್ಳೋಕೆ ನಮ್ಗೆ ಅವಕಾಶ ಇರೋದು. ಅದರಲ್ಲಿ ಇವತ್ತು ಹೊರಟಗೆರೆ SC ಆಗಿದೆ, ಆ ಕಡೆ ಪಾವಗಡ SC ಆಗಿದೆ, ನಿರದು ಶಿರಾ ಮಧುಗಿರಿ ಹಿರಿಯೂರು ಯಾವ ಒಂದು 3-4 ಕಡೆ ಇರೋದು. ನಾವು 40-45 ಲಕ್ಷ ಜನ ಈ ರಾಜ್ಯದಲ್ಲಿದ್ದೀವಿ, ಅದು ನಾವು ಎಲ್ಲ ಕಡೆ ಬರೀ ಓಟ್ ಹಾಕೋಂಥದ್ದು. ಅದರಿಂದ ನಮಗೂ ಸಹ ಪ್ರಾತಿನಿಧ್ಯ ಕೊಡಲಿ, ಆ ಪಕ್ಷದಲ್ಲಿ ನಾನು ಒಂದು ಟಿಕೆಟನ್ನು ಕೊಡಲಿ ಅನ್ನೋ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ ಅಂತ ತಮ್ಮ ಮೂಲಕ ವಿನಂತಿಸ್ತೀನಿ. ಖಂಡಿತ ಸರ್. ಸರ್, ಈಗ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯ ಕಾರಣ ಏನು ಮತ್ತು ಏನು ಪ್ರೇರಣೆ ನಿಮಗೆ? ನನಗೇನು ಪ್ರೇರಣೆ ಅಂತ ಏನಿಲ್ಲ. ಹಿಂದೆ ನಾನು ಬೆಂಗಳೂರಿನಲ್ಲಿ ಇದ್ದೆ, ನಾನು ಸುಮಾರು ಒಂದು 20-25 ವರ್ಷಗಳ ಕಾಲ ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ಬಂದು ಇಲ್ಲಿ ಸ್ವಲ್ಪ ಜಮೀನೆಲ್ಲ ತೊಗೊಂಡು ನಾನು
ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಇಸ್ವಿಲಿ ಸ್ವಲ್ಪ ಜಮೀನೆಲ್ಲ ತಗೊಂಡು ಬಂದು ಬೆಂಗಳೂರಿಗೆ ಹೋಗೋ ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಬೆಂಗಳೂರಿಂದ ಇಲ್ಲಿ ಬಂದು ಹೋಗ್ತಾ ಇದೆ. ಆ ಬಂದು ಹೋಗೋಂಥ ಸಂದರ್ಭದಲ್ಲಿ ಜಮೀನ ಹತ್ರ ಕೆಲಸ ಮಾಡೋಕ್ಕೆ ಬಂದಂಥ ರೈತರುಗಳು ಅಲ್ಲಿ ಬಂದಂಥ ಮುಖಂಡರುಗಳು ಅವರು ಇವರು ಎಲ್ಲ ಯಾಕೆ ನೀವು ರಾಜಕಾರಣಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಬಂದವರೆಲ್ಲರೂ ಕೇಳ್ತಾ ಇದ್ರು. ಆದರೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವಾಗ. ನಾವು ಅಲ್ಲೇನೋ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೋ ನನ್ನ ಮಗುಗೆ ರಜಾ ಬಂದಂಥ ಸಂದರ್ಭದಲ್ಲಿ ಶನಿವಾರ ಭಾನುವಾರ ಕಂಪಲ್ಸರಿ ತೋಟದ ಹತ್ರ ಇಲ್ಲಿ ಊರ ಹತ್ರ ಜಮೀನ್ ಹತ್ರ ಬರ್ತಾ ಇದೆ. ಬಂದಾಗ ಇದೇ ರೀತಿ ಜನಗಳು ಒತ್ತಾಸೆಯಿಂದ ರಾಜಕಾರಣಕ್ಕೆ ಬಂದದ್ದು. ಪ್ರಪ್ರಥಮವಾಗಿ ಡಿ ಸಿ ಬ್ಯಾಂಕ್ಗೆ ಚುನಾವಣೆ ನಿಂತೆ ಡಿ ಸಿ ಬ್ಯಾಂಕಲ್ಲೂ ಸಹ ಎಲೆಕ್ಟ್ ಆದೆ. ಅದಾದಮೇಲೆ ಎರಡನೇ ಸಾರಿ ಎಲೆಕ್ಟ್ ಆದಾಗ ವೈಸ್ ಪ್ರೆಸಿಡೆಂಟ್ನೂ ಸಹ ಉಪಾಧ್ಯಕ್ಷರನ್ನು ಆದೆ. ಅದೇ ರೀತಿ ಒಂದು ಎರಡು ಟರ್ಮು ಟರ್ಮು ಉಪಾಧ್ಯಕ್ಷನ ಕೆಲಸ ಮಾಡಿದೆ. ಅದಾದಮೇಲೆ ಡೈರಿ ಸೆಕ್ಟರ್ಗೆ ಬಂದೆ, ನಮ್ಮ ಹಾಲು ಒಕ್ಕೂಟಕ್ಕೆ. ಅಲ್ಲೂ ಫಸ್ಟ್ ಟೈಮಿಂದ ನಾನು ನಿರ್ದೇಶಕನಾಗಿ ಅಧ್ಯಕ್ಷನೂ ಆದೆ. ಈಗ ಎರಡನೇ ಬಾರಿಗೂ ನಡೆಸಿದಾಗ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವಕಾಶ ಬಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡೋಂಥ ಅವಕಾಶ ಕಲ್ಪಿಸಿದೆ. ಆ ಎಮ್ ಎಲ್ ಎ ಶಾಸಕರಾಗಿ ನಾನು ಸಹ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈ ಸಾರಿ ಟಿಕೆಟ್ ಆಕಾಂಕ್ಷೆ. ಖಂಡಿತ ಸರ್, ಈ ರಾಜಕೀಯ ರಂಗದಲ್ಲಿ ತಮಗೆ ಒಂದು ಮಾರ್ಗದರ್ಶಕರು, ತಮ್ಮ ಒಂದು ರಾಜಕೀಯ ಗುರುಗಳಂತ ಯಾರಿಗೆ ಭಾವಿಸ್ತೀರಿ? ನಾವು ರಾಜಕೀಯ ಗುರುಗಳು ಅಂತಂದು ಹೇಳ್ಬಿಟ್ಟು ಕೆ ಎನ್ ರಾಜಣ್ಣವರು ಅಂತಲೇ ಹೇಳ್ತಾ ಇದ್ದೀವಿ. ಮಾಜಿ ಶಾಸಕರು ಅವರೇ ತಮ್ಮ ರಾಜ. ಹೌದೌದು. ಖಂಡಿತ ಸರ್, ಈಗ ಸಹಕಾರಿ ರಂಗದಲ್ಲಿ ತಾವು ಕೆಲಸ ಕಾರ್ಯಗಳು ಮಾಡಿದಂತ ಸಾಕಷ್ಟು ಅನುಭವ ತಮಗಿದೆ, ಮತ್ತೆ ಒಂದು ಅಪಾರದಂತ ಒಂದು ಅಭಿವೃದ್ಧಿಯನ್ನ ಸಹಕಾರಿ ರಂಗದಲ್ಲಿ ಮಾಡಿದ್ರಿ. ಮುಖ್ಯವಾಗಿ ಈಗ ಒಂದು ಈ ಕ್ಷೇತ್ರದಿಂದ ಒಂದು ಮಧುಗಿರಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷೆ ಕೂಡ ಆಗಿದ್ರಿ, ಶಾಸಕರಾಗಬೇಕು ಅಂತ ಯಾಕೆ ಅನಿಸ್ತದೆ ಸರ್? ನಾನು ಇಲ್ಲಿ ಡೈರಿ ನಮ್ಮ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನನ್ನ ಇತಿಮಿತಿಯಲ್ಲಿ ನನ್ನ ಪರಮಿತಿಮಿತಿಯಲ್ಲಿ ಅಂದರೆ ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಶಕ್ತಿ ಬಂದಂಥ ಶಕ್ತಿ ಕೊಟ್ಟಂಥ ಕೆರೆ ನಾವು ಏನೇ ಒಂದು ಮಾಡಬೇಕು ಅನ್ನೋದಾದಾಗ ಶಕ್ತಿ ಅಧಿಕಾರ ಬೇಕು. ಆ ಅಧಿಕಾರ ಇದ್ದಾಗ ಮಾತ್ರ ನಾವೇನು ಬೇಕಾದ್ರೂ ಮಾಡ್ಬೋದೇ ಬಿಟ್ಟರೆ, ಇಲ್ಲ ಅಧಿಕಾರ ಇಲ್ಲ ಅಂತಂದರೆ ನಾವು ನಮ್ಮ ಮಾತಿಗೆ ಯಾವುದು ಮನ್ನಣೆನೂ ಇರಲ್ಲ, ಯಾರು ಕೇಳೋ ಅಂಥದ್ದು ಇರಲ್ಲ. ಇದರಿಂದ ನಾನು ಸ್ಥಳೀಯನಾಗಿರೋದ್ರಿಂದ ಇಲ್ಲಿ ಕೆರೆ 1972 ಇಸ್ವಿಯಲ್ಲಿ ಚಿಕ್ಕವರಾಗಿದ್ದರು, ಅದಕ್ಕಿಂತ ಹಿಂದೆ ಗೋವಿಂದ ರೆಡ್ಡಿಯವರಾಗಿದ್ದರು. ಅದು ಬಿಟ್ಟರೆ ಇಲ್ಲಿವರೆಗೂ ಯಾರೂ ಇಲ್ಲಿ ಸ್ಥಳೀಯವಾಗಿ ಶಾಸಕರಾಗಿ ಆಯ್ಕೆ ಆಗಿಲ್ಲ. ಅದರಿಂದ ಆದರೆ ನನ್ನ ತಾಲೂಕು ಈಗ ಹೊರಗಡೆಯಿಂದ ಬಂದಿರೋ ಇಲ್ಲಿ ಮಾಡೋದಕ್ಕೂ ನನ್ನ ತಾಲೂಕಲ್ಲಿ ನಾವು ಮಾಡೋದಕ್ಕೂ ಭಾಳ ಕೆಲಸ ಇರುತ್ತೆ. ಅವರು ಬರೀ ರಾಜಕಾರಣಕ್ಕೆ ಮಾತ್ರ ಬರ್ತಾರೆ, ಅವ್ರದ್ದೇನಾಯ್ತು ಅವಧಿ ಮುಗಿದಿದ್ದ ತಕ್ಷಣ ಹೊರಟೋಗ್ತಾರೆ ಹೊರಗಡೆ. ಅಂದರೆ ನಮ್ದಂಗಾಗಲ್ಲ, ನಾವು ಹುಟ್ಟಿರೋದಿಲ್ಲಿ ಬೆಳೆದಿರೋದಿಲ್ಲಿ. ತಿರುಗಿ ನೆಕ್ಸ್ಟ್ ನಾವು ಸತ್ರನು ನಮ್ಮನ್ನು ಇಲ್ಲೇನೆ ನಮ್ಮ ಮಧುಗಿರಿ ತಾಲೂಕಲ್ಲೇ ನಮ್ಮ ಊರಲ್ಲೇ ಇಲ್ಲೇ ನಮ್ಮನ್ನು ಇದು ಮಾಡೋದ್ರಿಂದ ನಮ್ದು ಏನೈತೆ ಕೆಲಸ ಕಾರ್ಯಗಳನ್ನು ಸತ್ತಂಥ ಸಂದರ್ಭದಲ್ಲಿ ಪುಣ್ಯ ಕೆಲಸಗಳು ಏನು ಮಾಡೋದು ಅವೆಲ್ಲ ಸಹ ಇಲ್ಲೇ ಮಾಡೋದ್ರಿಂದ ನನ್ನ ತಾಲೂಕು ಅನ್ನೋದು ಯಾವಾಗಲೂ ಬರುತ್ತೆ ಬಿಟ್ಟರೆ ಹೊರಗಡೆ ಒಂದು ಅಷ್ಟೊಂದಾಗಿ ಬರಲ್ಲ. ಅದರಿಂದ ನಾವು ಇಲ್ಲಿ ನನ್ನ ತಾಲೂಕಲ್ಲಿ ನನ್ನ ಕೈಲಾದಷ್ಟು ಸಮಾಜ ಸೇವೆ ಜೊತೆಗೆ ತಾಲೂಕು ಅಭಿವೃದ್ಧಿ ಮಾಡೋ ಅಂಥದ್ದು ನಮ್ಮ ರೈತರುಗಳಿಗೆ ಅನುಕೂಲ ಆಗೋದು ಮಾಡೋಣ ಅನ್ನೋ ದೃಷ್ಟಿಯಿಂದ ರಾಜಕಾರಣ. ಖಂಡಿತ ಸರ್. ಸರ್, ಈಗ ಒಂದು ಮುಂದಿನ ದಿನಗಳಲ್ಲಿ ಇಲ್ಲಿಯವರೆಗೆ ತಮಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಯಾವ ರೀತಿ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ, ಮತ್ತೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು, ಇದಕ್ಕೆ ಏನು ಕಾರಣ ಅಂತ ತಗೊಂಡು? ನಾನು ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಇವಾಗ ನೋಡಿ, ಹಾಲು ಉತ್ಪಾದಕರು ಅಂತಂದ್ರೆ ಎಲ್ಲ ರೈತರೇನೆ, ರೈತರೇ ಹಾಲು ಉತ್ಪಾದನೆ ಮಾಡೋಂಥದ್ದು ಅವ್ರಿಗೆ. ಯಾಕೆಂದರೆ ಇವತ್ತು ಹಾಲು ಉತ್ಪಾದನೆ ಮಾಡೋದು ರೈತರೇ ಯಾಕೆ ಅಂತಂದರೆ ಅವ್ರಿಗೆ ಸುಲಭವಾದ ಕೆಲಸ ಅದು. ಅವ್ರು ಇಲ್ಲಿ ಇಲ್ಲಿ ಟ್ರೈನಿಂಗ್ ಹೋಗ್ಬೇಕಾಗಿದ್ದಂಥದ್ದಲ್ಲ. ಹಿಂದಿನ ತಾತ ಮುತ್ತಾದನ ಕಾಲದಿಂದನೂ ಎಮ್ಮೆ ಹಸುಗಳನ್ನ ಕಟ್ಟಿ ಸಾಕಿ ಅವ್ರ ಮನೆಗೆ ಹಾಲನ್ನು ಕರ್ಕೊಂಡು ಹಾಕೋದು. ಇದೇನು ಏನು ಯಾವುದು ಒಂದು ಕೈಗಾರಿಕೆ ಟ್ರೈನಿಂಗ್ ಪೈನಿಂಗ್ ಹೋಗೋ ಅಂಥದ್ದಲ್ಲ. ಅವ್ರಿಗೆ ಹಿಂದಿಂದನೂ ಸಹ ಅನುಭವ ಇರೋದ್ರಿಂದ ರೈತರುಗಳು ಇವತ್ತು ಹೈನುಗಾರಿಕೆಯಲ್ಲಿ ಅವರು ತಮ್ಮನ್ನು ನಾವು ತೊಡಗಿಸ್ಕೊಂಡ್ರದ್ರಿಂದ ಇನ್ನೂ ಹೆಚ್ಚಿನದಾಗಿ ಆ ರೈತರುಗಳಿಗೆ ಅನುಕೂಲ ಮಾಡೋದ ದೃಷ್ಟಿಯಿಂದ ರಾಜಕಾರಣ. ಖಂಡಿತ ಸರ್. ಸರ್, ಈಗ ತಮ್ಮ ಒಂದು ಗುರುಗಳು ಅಂತ ತಾವು ಈಗ ಹೇಳಿದ್ರಿ, ಕೆ ಎನ್ ರಾಜಣ್ಣ ಮಾಜಿ ಶಾಸಕರು, ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರು. ಹೌದು. ಈಗ ಅವರು ಕೂಡ ಒಂದು ಪ್ರಬಲವಾಗಿ ಈ ಇಲ್ಲಿಯ ಒಂದು ಕಾಂಗ್ರೆಸ್ಸಿನ ನಾಯಕರು. ಹೌದು. ಅವರು ಕೂಡ ಟಿಕೆಟ್ ಈಗ ಆಕಾಂಕ್ಷೆಯಾಗಿದ್ದಾರೆ ಕೇಳಿದ್ದಾರೆ. ಮತ್ತೆ ಈಗ ಗುರುವಿನ ವಿರುದ್ಧವೇ ಈ ರೀತಿ ಮಾಡೋದು ತಾವು ಎಲ್ಲೋ ಒಂದ್ ಕಡೆ ಸಂಕೋಚ ಅನಿಸ್ತಿದೆ ಸರ್ ತಮಗೆ? ಸಂಕೋಚ ಎಲ್ಲ ಒಂದ್ ಕಡೆ ಹಿಂದೆ ಅನಿಸ್ತಾ ಇತ್ತು. ಅವರು ಗುರುಗಳು, ಅವ್ರ ಮೇಲೆ ನನಗೆ ಅಪಾರವಾದ ಅಭಿಮಾನನೂ ಇತ್ತು, ವಿಶ್ವಾಸನೂ ಇತ್ತು. ಆದರೂ ಅದು ಕೆಲವೆಲ್ಲನೂ ಇಲ್ಲಿ ಹೇಳೋಕ್ಕಾಗಲ್ಲ ಟಿ ವಿಗಳ ಮುಂದೆ. ಯಾಕೆ ನಮಗೆ ನೋವಾಯಿತು, ಯಾಕೆ ಇದಾಯಿತು ಅಂತಂದೇಳಿ ಎಲ್ಲದನ್ನು ಟಿ ವಿ ಮುಂದೆ ಹೇಳೋದಕ್ಕೂ ಆಗಲ್ಲ. ಈಗ ಮುಂದಿನ ದಿನಗಳಲ್ಲಿ ತಮಗೆ ಪಕ್ಷಕ್ಕೆ ಟಿಕೆಟ್ಗೆ ಅರ್ಜಿ ಸಲ್ಲಿಸೋದು ಅಪರಾಧವೇನಲ್ಲ,
ಈಗ ತಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕಿದೆ ತಾವು ಕೇಳಿದ್ರಿ ಮುಂದಿನ ದಿನಗಳಲ್ಲಿ ತಮಗೆ ಸಿಗಬಹುದು ಅನ್ನೋದು ಒಂದು ಭರವಸೆ ತಮ್ಮಲ್ಲಿದೆ ಇದೆ ವಿಶ್ವಾಸ ಇದೆ ಯಾಕೆಂದ್ರೆ ಇಲ್ಲಿ ಸ್ಥಳೀಯವಾಗಿ ನಾನು ಲೋಕಲ್ ಅಭ್ಯರ್ಥಿರೋದ್ರಿಂದ ಲೋಕಲ್ ಅಭ್ಯರ್ಥಿ ಜೊತೆಗೆ ಇಲ್ಲಿ ಜನರಲ್ ಕ್ಷೇತ್ರ ಇದೆ ಈಗ ಹಿಂದೆ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ ಇದ್ದಾಗಲೂ ನಾವು ನಿಂತ್ಕೊಳಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ ನಾವು ಇಲ್ಲೇ ಒಂದು 55,000 ಜನ ಇಲ್ಲಿ ಒಕ್ಕಲಿಗರಿದ್ದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಸಮಾಜದವರು ಎಲ್ಲರೂ ಸಹ ಸ್ಥಳೀಯರಿಗೆ ಈ ಸಾರಿ ಅದರಲ್ಲೂ ಹೆಚ್ಚಿನದಾಗಿ ಈ ಸಾರಿ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೆ ಪ್ರತಿಯೊಬ್ಬರೂ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಈ ಸಾರಿ ಮತ ಹಾಕ ಅಂತದನ್ನು ಈಗ ನಾನು ತಾಲೂಕಿನಾದ್ಯಂತ ನಾವು ನೋಡ್ತಾ ಇದ್ದೀವಿ ನಾವು ಹಳ್ಳಿಗಳ ಕಡೆ ಹೋದಂಥ ಸಂದರ್ಭದಲ್ಲಿ ಪಾಪ ಯಾವ ಹಳ್ಳಿಗನೋ ಹೋಗಲಿ ಅವ್ರು ಒಂದು 5 ಜನನೋ 6 ಜನನೋ 8 ಜನನೋ ಇಲ್ಲ ಕೊನೆಗೆ ಒಬ್ಬರೋ ಇಬ್ಬರು ಆದ್ರೂ ಕೇಳ್ತಾರೆ ಏನಾರ ಮಾಡಿದ ಸಾರಿ ಟಿಕೆಟ್ ತಗೊಂಡ್ಬನ್ನಿ ಸಮಯ ನಿಮಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಇದರಲ್ಲೂ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನೀವೆಲ್ಲಾದರೂ ಕೆಲಸ ನಮ್ಮ ತಾಲೂಕಿಗೆ ಮಾಡ್ಬೋದು ಏನಾರ ಮಾಡಿ ಟಿಕೆಟ್ ತನ್ನಿ ಅಂತಾರೆ ಅದು ಅವರು ಅಲ್ಲನ ಬನ್ನಿ ಇಲ್ಲರ ಬನ್ನಿ ಅಂತಾರೆ ಅವರು ಒಬ್ಬೊಬ್ಬ ಏಕೆಂದರೆ ನಮ್ಮ ತಾಲೂಕಲ್ಲಿ JDS ಕಾಂಗ್ರೆಸ್ ಎರಡನೇ ಕಾಂಗ್ರೆಸ್ ಪಕ್ಷ ಒಂದು JDS ಪಕ್ಷ ಎರಡಕ್ಕೆ ತನ್ನದೇ ಆದಂಥ ಮತದಾರರು ಅತಿ ಹೆಚ್ಚಿನದಾಗಿರೋಂಥವ್ರು ಅದಕ್ಕೆ ಅವರು ಪಕ್ಷ ಹೇಳಲ್ಲ ಸ್ವಾಮಿ ನೀವು ಅಲ್ಲನ ಬನ್ನಿ ಇಲ್ಲನ ಬನ್ನಿ ಅಂತ ಹೇಳ್ತಾರೆ ಯಾವ ಪಕ್ಷದಲ್ಲನ ಬನ್ನಿ ಅಂತ ಅದರಿಂದ ಅದು ಅದರಿಂದ ತಾಲೂಕಲ್ಲಿ ಆ ಪ್ರೀತಿ ವಿಶ್ವಾಸ ಇರೋದ್ರಿಂದ ಸರಿ ನಾನು ಸಹ ಟಿಕೆಟ್ ಇಲ್ಲ ಖಂಡಿತ ಸರ್ ಈಗ ಒಂದು ವೇಳೆ ತಮಗೆ ಪಕ್ಷ ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದ ಜನರು ತಮ್ಮನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಿಂದ ಶಾಸಕರನ್ನಾಗಿ ಹೊರಹೊಮ್ಮಿಸಿದರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಇಟ್ಕೊಂಡಿರುವಂಥ ಯೋಜನೆಗಳೇನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಆಗಬೇಕು ಅಂತ ತಮ್ಮ ವಿಚಾರಗಳಿವೆ ನಾನು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿ ಯಾಕೆಂದರೆ ನಾನು ಈಗಾಗಲೇ ಹೇಳ್ದಂಗೆ ನಾನು ಇಲ್ಲಿ ಸ್ಥಳೀಯ ಲೋಕಲ್ಲು ಆಗಿರೋದ್ರಿಂದ ನನ್ನ ತಾಲೂಕಿಗೆ ನನ್ನದೇ ಆದಂಥ ಏನಾದರೂ ಕೊಡುಗೆ ಅಥವಾ ಹಲವಾರು ಏನಾದ ಇವಾಗ ಇಂಡಸ್ಟ್ರಿಯಲ್ ಆಗಬೇಕು ಇವೆಲ್ಲ ಸುಮಾರು ಜನ ಇಲ್ಲಿಂದ ಗುಡೆ ಹೋಗಿದ್ದಾರೆ ಎಲ್ಲದನ್ನು ಹೊರಗಡೆ ಹೋಗಿ ಈ ಟೈಲರಿಂಗು ಅದು ಇದು ಎಲ್ಲ ಗಾರ್ಮೆಂಟ್ಸ್ ಫಾರ್ಮೆಂಟ್ಸ್ಗೆಲ್ಲ ಹೋಗಿದ್ದಾರೆ ಅದ್ರ ಜೊತೇಲಿ ಇನ್ನೂ ಹೆಚ್ಚಿನದಾಗಿ ನಮ್ಮ ತಾಲೂಕಿಂದ ಇವತ್ತು ಒಂದು 15,000-16,000 ಜನ ಇವತ್ತು ಹೊರಗಡೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾವುದೇ ಊರೊಳಗೆ ಹೋದ್ರೂ ಅಲ್ಲಿ ವಯಸ್ಸಾದವರು ಊರಲ್ಲಿದ್ದಾರೆ ಬಿಟ್ಟರೆ ಯುವಕರಂಥವ್ರು ಮೀಡಿಯಂ ವಯಸ್ಸಿನವರು ಯಾರೂ ಇವತ್ತು ಹಳ್ಳಿಗಳಲ್ಲಿರಲಿಲ್ಲ ಅದರಿಂದ ಅವರೆಲ್ಲರೂ ಪುನಃ ಅಲ್ಲೇ ಬಂದು ಆ ವಯಸ್ಸಾದಂಥವ್ರನ್ನ ನೋಡ್ಕೊಳಂಗಾಗಬೇಕು ಯಾಕೆ ಪಾಪ ಅವ್ರಿಗೆ ಎಷ್ಟೋ ಜನ ಮನೆಯಲ್ಲಿ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಹೊಲದಲ್ಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ ಆ ವಯಸ್ಸಾದಂಥ ಮಕ್ಕಳು ಇವತ್ತೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಅಪ್ಪ ಅಮ್ಮನ ಜೊತೆ ಅವ್ರ ಪೇರೆಂಟ್ಸ್ ಜೊತೆ ಬಂದು ಇರಬೇಕು ಅನ್ನೋದಾದಾಗ ಇಲ್ಲಿ ಮೂಲಭೂತವಾಗಿ ಅವ್ರಿಗೆ ಅಂದರೆ ಸಂಬಳ ಸಾರಿಗೆ ಬರ ಅಂಥದ್ದು ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಶಾಲೆಗಳು ಇವೆಲ್ಲದನ್ನು ನಮ್ಮ ತಾಲೂಕಲ್ಲಿ ಅದನ್ನೇ ನಾವು ಮಾಡಿಕೊಟ್ಟಾಗ ಅವರು ಬೆಂಗಳೂರಿಗೆ ಹೋಗೋದು ತಪ್ಪುತ್ತೆ ನನ್ನ ತಾಲೂಕಲ್ಲಿ ಅವೆಲ್ಲದನ್ನು ಮಾಡಬೇಕು ಅನ್ನೋದು ನನ್ನ ಕನಸು ಖಂಡಿತ ಸರ್ ಈಗ ಒಂದು ಕಡೆ ರಾಜಕೀಯ ಅದ್ರ ಜೊತೆಗೆ ಒಂದು ಸರ್ಕಾರಿ ರಂಗ ಅದ್ರ ಜೊತೆಗೆ ಮುಖ್ಯವಾಗಿ ಸಮಾಜ ಸೇವಕರು ಸುಮಾರು 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಸಮಾಜ ಸೇವೆ ಅಂತ ಬಂದಾಗ ನಮಗೆ ವಿಶೇಷವಾಗಿ ನೆನಪಾಗೋದು ಕೊರೋನಾ ಸಂದರ್ಭ ನೆನಪಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವವೇ ಒಂದು ಕಠಿಣ ಪ್ರಸಂಗದಲ್ಲಿತ್ತು ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಯಾವ ರೀತಿ ಜನರಿಗೆ ಒಂದು ಸಹಾಯ ಸಹಕಾರಗಳು ಮಾಡಿದ್ರಿ ಮತ್ತೆ ಜನ ಬಡವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ ಆ ಸಂದರ್ಭ ನಾನು ಹತ್ತು ಹಲವಾರು ಸಭೆಗಳನ್ನ ಮಾಡಿದ್ದೀನಿ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಅವೇರ್ನೆಸ್ ಥರ ಅಂಥದ್ದು ಮಾಸ್ಕು ಕೂಡ ಅಂಥದ್ದು ಸ್ಯಾನಿಟೈಸರ್ಗಳು ಕೂಡ ಅಂಥದ್ದು ಜೊತೆಗೆ ನಮ್ಮ ಡೈರಿ ಸೆಕ್ಟರಲ್ಲಿ ಅವರು ಹಾಲು ಕಡ ಅಂಥವ್ರಿಗೆ ಅಲ್ಲಿ ಸಾಕಷ್ಟು ಜನ ಎಲ್ಲರೂ ಹಾಲು ಹಾಕಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗ್ಲೌಸ್ ಕೂಡ ಅಂಥದ್ದು ಆಮೇಲೆ ಶೀಲ್ಡು ಮುಖಕ್ಕೆ ಕ್ಲೋಸ್ ಶೀಲ್ಡ್ ಹಾಕೋಣ ಅಂಥದ್ದು ಹಾಲು ನಮ್ಮ ಸೆಕ್ರೆಟ್ರಿ ಇರ್ಬೋದು ಅವ್ರು ಬರೋ ಅಂಥವ್ರಿಗೆ ಆ ಶೀಲ್ಡ್ ಕೂಡ ಅಂಥದ್ದು ಇರ್ಬೋದು ಹೀಗೆ ಅಂತೂ ಹಲವಾರು ಕಾರ್ಯಕ್ರಮಗಳನ್ನ ಕರೋನಾ ಬಂದಂಥ ಸಂದರ್ಭದಲ್ಲಿ ಅದ್ರ ಜೊತೆಯಲ್ಲಿ ಇದನ್ನೇ ನನ್ನ ಮಗ ಏನು ಸುಮುಖ್ ಚಂದ್ರಶೇಖರ್ ಅಂತ ನನ್ನ ಮಗ ಅವನು ಕಾಂಗ್ರೆಸ್ ಪಕ್ಷದಿಂದ ಅಲ್ಲೇ ಕಾಂಗ್ರೆಸ್ ನಮ್ಮ ತುಮಕೂರು ಕಾಂಗ್ರೆಸ್ ಆಫೀಸಲ್ಲಿ ಇದನ್ನೇ ಅಡುಗೆ ಮಾಡಿ ಅಲ್ಲಿ ಏನು ತಿಂಡಿಗಳನ್ನ ಮಾಡಿ ಅವ್ರು ಯಾರಿಗೆ ಅಲ್ಲಿ ಕೆಲಸ ಮಾಡಿ ಏನು ಹೊರಗಡೆ ಓಡಾಡ್ತಾರೆ ಯಾಕೆಂದರೆ ಹೋಟ್ಲು ಪಾಟ್ಲು ಏನು ಇರ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಸಾಕಷ್ಟು ತಿಂಡಿನೂ ಸಹ ಅವ್ರಿಗೆ ಪಾಕೆಟ್ಗಳು ಮಾಡಿ ಆ ಪಾಕೆಟ್ ಮುಖಾಂತರ ವಿತರಣೆ ಮಾಡೋವಂಥದ್ದನ್ನು ಸಹ ನಾವು ಮಾಡಿರೋವಂಥದ್ದು ಅದ್ರ ಜೊತೇಲಿ ನೆನೆ ನಮ್ಮ ಕೈಲಾದಷ್ಟು ನಾವೇನು ಎಲ್ರಿಗೂ ಇಡೀ ತಾಲೂಕೆಲ್ಲ ಕೊಡೋಕ್ಕಾಗಲ್ಲ ಇಲ್ಲ ಜಿಲ್ಲೆಗೆಲ್ಲನೂ ಕೊಡೋಕ್ಕಾಗಲ್ಲ ನಮ್ಮ ಶಕ್ತಿ ಇರೋಷ್ಟು ಕೈಲಾದಷ್ಟು ಅವ್ರಿಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಕೆಲವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋ ಅಂಥದ್ದು ಇನ್ನು ಕೆಲವ್ರಿಗೆ ಒಂಚೂರು ಅಕ್ಕಿ ಬೇಳೆ ಬೆಲೆ ಈ ಥರ ಕೂಡ ಅಂಥದ್ದು ಕೆಲವ್ರಿಗೆ ತರಕಾರಿಗಳು ಇಂಥವೆಲ್ಲನೂ ಬಂದು ಒಂದು ಕಿಟ್ಟನ್ನು ಮಾಡಿ ಕೂಡ ಅಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಕರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಶಕ್ತಿ ಮೀರಿ ನಾನು ಸಹ ಕೆಲಸ ಸಮಾಜ ಸೇವೆ ಮಾಡಿ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಸರ್ ಈಗ ಕೊನೆಯದಾಗಿ ಈಗ ತಾವೊಂದು ಸಹಕಾರಿ ರಂಗದ ಒಂದು ಹಿರಿಯ ಅನುಭವ ಉಳ್ಳ ಹಿರಿಯ ಒಂದು ನಾಯಕರು
ಮತ್ತೆ ಈಗ ಒಂದು ಚುನಾವಣೆ ವಿಚಾರವಾಗಿ ಕೊನೆ ಪಕ್ಷ ನಮ್ಮ ಸೋಶಿಯಲ್ ಮೀಡಿಯಾ ಕಡೆಯಿಂದ ತಮ್ಮ ಈಗಿನ ಮಧುಗಿರಿ ವಿಧಾನಸಭಾ ಮತಕ್ಷೇತ್ರದ ಬಾಂಧವರಿಗೆ ಏನು ಒಂದು ಸಂದೇಶ ಅಥವಾ ಮನವಿಯನ್ನು ಕೊಡಲು ಬಯಸುತ್ತೀರಿ ಮತ್ತೆ ಸರ್ಕಾರಿ ರಂಗಕ್ಕೆ ಬರುವಂತವರು ಯಾವ ರೀತಿ ಮನೋಭಾವನೆಯನ್ನು ಇಟ್ಕೋಬೇಕು ಅಂತ ಒಂದು ಸಂದೇಶ ಕೊಡಲು ಬಯಸುತ್ತೀರಿ ಸರ್ ನನ್ನ ತಾಲ್ಲೂಕಿನ ಜನಕ್ಕೆ ಅಂದರೆ ನನಗೆ ಟಿಕೆಟ್ ಸಿಕ್ಕಿದಂತ ಸಂದರ್ಭದಲ್ಲಿ ತಾವೆಲ್ಲರನ್ನು ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಆಶೀರ್ವಾದ ಮಾಡಿ ಅದನ್ನ ನಿಮ್ಮ ಋಣನ ಈ ತಾಲ್ಲೂಕು ಋಣನ ನಾನು ತೀರಿಸ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರೆ ಎಲ್ಲ ವೀಕ್ಷಕರೇ 2023 ಮಧುಗಿರಿ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಮಾಜಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಮಾಜಿ ಹಾಲು ಒಕ್ಕೂಟ ತುಮಕೂರು ಜಿಲ್ಲೆ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಸುಮಾರು 20 ವರ್ಷಗಳಿಂದ ಸಹಕಾರಿ ರಂಗದ ಹಿರಿಯ ಧುರೀಣರು ಹಾಗೂ ಸಹಕಾರಿ ರಂಗದ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಕೊಂಡವಾಡಿ ಚಂದ್ರಶೇಖರ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ